ಬಾಳೆಗೊನೆ ಕಡಿಲಿಕ್ಕೆ ಉಂಟು ಅಂತ ಹೇಳಿ ಆದರೆ ಬಾಳೆಗೊನೆ ಆಗಲಿ, ಅದರ ಕುಂಡಿಗೆ ಆಗಲಿ, ಅದರ ದಂಡ ಆಗಲಿ, ಯಾವುದನ್ನು ಕೂಡ ಹಾಳು ಮಾಡಲಿಕ್ಕಿಲ್ಲ. ಇಲ್ಲೊಂದು ಬಾಳೆಗೊನೆ ಬೆಳೆದದ್ದುಂಟು, ಹಾಗೆ ಅದನ್ನು ಕಡಿತಾ ಇದ್ದೇವೆ. ಇದು ಹಾಗೆ ಕುಂಡಿಗೆ ಹೇಗಾದರೂ ತೆಗೆದಾಗಿದೆ, ಮೊದಲೇ ಉಪಯೋಗ ಮಾಡಿದ್ದು. ಬಾಳೆಗೊನೆಯ ಉಪಯೋಗದ ರೀತಿಯಲ್ಲಿ ಅದರ ದಂಡು ಕೂಡ ಉಪಯೋಗ ಉಂಟು. ಹಾಗೆ ಒಂದು ಬಾಳೆಗೊನೆ ಕಡಿತಾ ಇದ್ದೇವೆ. ಸ್ವಲ್ಪ ಕರೆಂಟ್ ವೈರ್ನ ಹತ್ರ ಉಂಟು, ಹಾಗಾಗಿ ಸ್ವಲ್ಪ ಜಾಗ್ರತೆ ಜಾಸ್ತಿ ಮಾಡಿದ್ದು. ಫ್ರೆಶ್ ಉಂಟು ನೋಡಿ, ಮೇಲಿನ ಪಾರ್ಟ್ ಮಾತ್ರ ಆದರೂ ಸಾಕು ನಮಗೆ. ಅಂದರೆ ಬಾಳೆದಂಡಿನಿಂದ ಎಂತೆಲ್ಲ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಎಲ್ಲರಿಗೂ ಕೂಡ ಗೊತ್ತುಂಟು. ಅದಕ್ಕೆ ಸ್ಪೆಷಲ್ ಆಗಿರುವಂಥ ಎಕ್ಸ್ಪ್ಲನೇಷನ್ ಬೇಡ. ನಾವಿವತ್ತೆಂತ ಮಾಡೋದು ಅಂತೇಳಿದರೆ ಇದರಲ್ಲಿ ಒಂದು ಸಳ್ಳಿ ಮಾಡಲಿಕ್ಕೆ ಆಗ್ತದೆ, ಹಾಗೆ ಅದನ್ನು ಸಳ್ಳಿ ಮಾಡುವ ಅಂತೇಳಿ ಮೇಲಿನ ಪಾರ್ಟ್ ಮಾತ್ರ ಕಡ್ದುಕೊಂಡಿದ್ದೇವೆ. ಸಾಮಾನ್ಯವಾಗಿ ಎಲ್ಲರೂ ದಂಡನ ತೆಗೆಯುವಾಗ ಗಟ್ಟಿ ಬಲ ಹಾಕಿ ಒಳಗಿನ ಈ ನಾವು ಉಪಯೋಗ ಮಾಡುವಂಥ ದಂಡಿಗೆ ಪೆಟ್ಟಾಗಿ ಬಿಡ್ತದೆ. ಅದು ಒಂದೇ ದಿವಸಕ್ಕೆ ಉಪಯೋಗಕ್ಕೆ ಆದಿತ್ತಷ್ಟೇ, ಮತ್ತು 2 ದಿವಸ ಇಟ್ಟು ತಿನ್ನಬೇಕು ಅಂತ ಹೇಳಿದರೆ ಅದು ಪೆಟ್ಟಾದರೆ ಹಾಳಾಗಿ ಬಿಡ್ತದೆ. ಅದಕ್ಕೋಸ್ಕರ ಆದಷ್ಟು ಜಾಗ್ರತೆಯಿಂದ ಒಳಗಿನದಕ್ಕೆ ಪೆಟ್ಟಾಗದಾಗಿ ತೆಗಿಬೇಕು ಅಂತ ಹೇಳುವಂಥದ್ದು. ಮತ್ತು ಇದರ ದಂಡಿನ ಹೊರಗಿನ ಸಿಪ್ಪೆಲ್ಲ ದನಗಳಿಗೆ ಆಗ್ತದೆ, ಒಳ್ಳೆ ಖುಷಿಯಲ್ಲಿ ತಿಂತದೆ. ಹೊರಗಿನ ಸಿಪ್ಪೆಯನ್ನು ತೆಗೆದು ಇದನ್ನು ಕೊರೆದ್ರೆ ಆಯಿತು. ಅದರಲ್ಲಿ ಒಂದು ನಾರು ಬರೋದುಂಟು, ಅದನ್ನೊಂದು ತೆಗೆಯುವ ಸಂಗತಿ ಇರುವುದಷ್ಟೇ. ಹೀಗೆ ನಾರು ಬರ್ತದಲ್ಲ, ಅದನ್ನು ಬೆರಳಿನಲ್ಲಿ ಹೀಗೆ ಸುಂದಿಕೊಂಡ್ರೆ ಆಯಿತು. ಕೊರೆಯುವಾಗ ಈ ರೀತಿಯಾಗಿ ನೋಡಿ ಅದರ ನಾರನ್ನು ಬೆರಳಿನಿಂದ ಸುಂದಿಕೊಳ್ಳುವಂಥದ್ದು. ಎಣ್ಣೆಗೆ ಇದನ್ನೆಲ್ಲ ಚಿಕ್ಕಕ್ಕೆ ಕೊಚ್ಚಿಕೊಳ್ಳಿಕ್ಕೆ ಉಂಟು. ನಮಗೀಗ ಬಾಳೆದಂಡೆಲ್ಲ ಕೊಚ್ಚಿ ಆಯಿತು, ಇನ್ನೀಗ ಇದಕ್ಕೆ ಕ್ಯಾರೆಟ್ ಅನ್ನೋದನ್ನು ತುರಿದಾಕ್ಬೇಕು. ಮಾವಿನಕಾಯಿ ಸ್ವಲ್ಪ ಸಿಕ್ಕಿತ್ತು, ಹಾಗೆ ಮಾವಿನಕಾಯಿಯನ್ನು ತುರಿದು ಹಾಕಿಕೊಂಡ್ರೆ ಅದರದ್ದು ಆಗ್ತದೆ ಪರಿಮಳವಾಯಿತು, ಪುಳಿ ರುಚಿಗೂ ಆಯಿತು. ಸ್ವಲ್ಪ ಶುಂಠಿ, ಇದನ್ನು ಕೂಡ ಚಿಕ್ಕಾಗೆ ತುರಿದೇ ಹಾಕುವ. ಶುಂಠಿ ಹಾಕಿದ್ರೊಳ್ಳೆ ಪರಿಮಳ ಇತ್ತು. ಒಂದು ದಾಳಿಂಬೆ ಹಾಕುವ, 2 ತುಂಡು ಮಾಡಿ ಸೌಟ್ರಲ್ಲಿ ಬಳದ್ರೆ ಉಂಟಲ್ಲ ಬೇಗ ಆಗ್ತದೆ ಕೋಸಂಬರಿಗೆ. ಅದಕ್ಕೆ ಜ್ಯೂಸಿಗೆ ಹೀಗೆ ಮಾಡಿ ಹಾಕಿದ್ರೆ ಉಂಟಲ್ಲ ಕಪ್ಪ ಆಯಿತು. ಅದರ ಸಿಪ್ಪೆಯನ್ನು ಬಿಸಾಡೋದು ಬೇಡ, ಒಣಗಿಸಿಟ್ಟು ನಮಗೆ ಯೂಸ್ ಮಾಡಲಿಕ್ಕೆ ಆಗ್ತದೆ. ಅದನ್ನು ಪುಡಿ ಮಾಡಿ ಇಟ್ಟುಕೊಳ್ಬೋದು, ಹಾಗೆ ಬೇರೆ ತಂಬುಳಿ ಅದು ಇದೆಲ್ಲ ಮಾಡಲಿಕ್ಕೆ ಆಗ್ತದೆ. ಅಂದರೆ ಹೊಟ್ಟೆ ನೋವು ಇತ್ಯಾದಿಗಳಿಗೆಲ್ಲ ಒಳ್ಳೆ ಮದ್ದು ಅಂತ ಹೇಳ್ತಾರೆ. ಅದನ್ನು 3 ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಡು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ನೆನೆಸಿ ಮೊಳಕೆ ಬರಿಸಿದಂತಹ ಪಚ್ಚೆ ಸಾರು ಉಂಟು ನೋಡಿ, ಇದನ್ನು ಕೂಡ ಸೇರಿಸಿಕೊಳ್ಳುವ. ರುಚಿಗೆ ಬೇಕಾದಷ್ಟು ಉಪ್ಪು, ಹುಡಿ ಉಪ್ಪು ಹಾಕ್ತಾ ಇದ್ದೇನೆ. ಒಮ್ಮೆ ಸರಿಯಾಗಿ ಬೆರೆಸಿಕೊಳ್ಳುವ. ಅಚ್ಚ ಹೆಸರು ಇನ್ನೂ ಕೂಡ ಸ್ವಲ್ಪ ಮೊಳಕೆ ಎಲ್ಲ ಬಂದರೆ ಒಳ್ಳೆಯದು, ಇದು ಸಣ್ಣಕ್ಕೆ ಬರೆದಿದೆ ಅಷ್ಟೇ. ಕೋಸಂಬರಿಗೆ ಸ್ವಲ್ಪ ಜೋಳ ಹಾಕುವ, ಒಳ್ಳೆ ಎಳತ್ತು ಜೋಳ ಸಿಕ್ಕಿದೆ. ಸ್ವಲ್ಪ ಕೋಸಂಬರಿಗೆ ಜೋಳ ಕೂಡ ಸೇರಿಸಿದರೆ ರುಚಿ ಆಯಿತು. ಜೋಳ ಸ್ವಲ್ಪ ಸೇರಿಸಿಕೊಳ್ತಾ ಇದ್ದೇನೆ. ಇಂಗು ಎಲ್ಲ ಹಾಕಿ ಒಂದು ಒಗ್ಗರಣೆ, ಹಿಂಗೆಲ್ಲ ಹಾಕಿದರೆ ಒಳ್ಳೆ ಒಂದು ಪರಿಮಳ ಆಗ್ತದೆ.
ಕ್ರಮ ಆಯ್ತು. ಒಗ್ಗರಣೆ ಬೇಕು ಅಂತ ಹೇಳಿದ್ರೆ ಹಾಕೋದು, ಹಾಕದಿಂದ ಸಾಕ್ತದೆ. ಬಾಳೆದಂಡಿನ ಉಪಯೋಗ ಮಾಡಿದಷ್ಟು ಒಳ್ಳೆಯದು. ಹಾಗಾಗಿ ಬಾಳೆದಂಡಿನಿಂದ ಒಂದು ಕೋಸಂಬರಿಯನ್ನು ಮಾಡಿರುವಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಬಾಳೆದಂಡನ್ನು ಉಪಯೋಗ ಮಾಡಿಕೊಳ್ಬೋದು, ಹಾಗೆ ಅದೇ ರೀತಿಯಲ್ಲಿ ಈ ರೀತಿಯಾಗಿ ಕೂಡ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ತೋರಿಸಿಕೊಟ್ಟಿದೆ. ಹಾಗೆ ಇವತ್ತಿನ ವೀಡಿಯೋ ಎಲ್ಲರಿಗೂ ಕೂಡ ಖುಷಿಯಾಯಿತು ಅಂತ ಹೇಳಿ ಭಾವಿಸ್ತೇನೆ. ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಸಿಗುವ. ನಮಸ್ಕಾರ.